ಹಲೋ ಸ್ನೇಹಿತರೆ ಯಾರೆಲ್ಲ ಇನ್ನು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂದಿನ ವಿಷಯ ಗೋಮೂತ್ರದ ಆರೋಗ್ಯ ಪ್ರಯೋಜನಗಳು ಅನೇಕ ಆರೋಗ್ಯ ಪ್ರಯೋಜನಕ್ಕೆ ಮನೆಮದ್ದು ಈ ಗೋಮೂತ್ರ ಎರಡು ಸ್ಪೂನ್ ಗೋಮೂತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗೋಮೂತ್ರ ದೇಹದ ನೀರನ್ನು ಸಮನಾಗಿ ಇಟ್ಟುಕೊಂಡು ರಕ್ತ ಶುದ್ಧೀಕರಿಸುವಲ್ಲೇ ಸಹಾಯ ಮಾಡುತ್ತದೆ ವಿಸರ್ಜನೆ ಅಂಗಳಗಳ ಸರಿಯಾದ ವಿಸರ್ಜನೆ ಮತ್ತು ಕಾರ್ಯಚಟುವಟಿಕೆಗೆ ನೆರವಾಗುತ್ತದೆ ಸಾಮಾನ್ಯ ರಕ್ತದೊತ್ತಡ ಮಧುಮೇಹ ಟಿ ವಿ ಮತ್ತು ಇತರ ಮಾನಸಿಕ ಅಸ್ವಸ್ಥತೆಗಳನ್ನು ಕಡಿಮೆಗೊಳಿಸುವ ಸಾಮರ್ಥ್ಯ ಹೊಂದಿದೆ ಇದು ವಿಷವನ್ನು ಕಡಿಮೆ ಮಾಡಲು ಮತ್ತು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಶುದ್ಧ ಗೋಮೂತ್ರ ಅದರಲ್ಲಿಯೂ ನಾಟಿ ಹಸುವಿನ ಗೋಮೂತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗೋಮೂತ್ರದ ಒಳಗಿನ ನೀರಿನ ಅಂಶವು ದೇಹದ ಶಾಖ ಮತ್ತು ರಕ್ತ ಹೀರಿಕೊಳ್ಳುವಿಕೆಯನ್ನು ನಿರ್ವಹಿಸುವರಲ್ಲಿ ಸಹಾಯ ಮಾಡುತ್ತದೆ ಬ್ಯಾಕ್ಟೀರಿಯಾವನ್ನು ಕಡಿಮೆ ಮಾಡಲು ಮತ್ತು ವಿರೋಧಿ ಬ್ಯಾಕ್ಟೀರಿಯಾದ ತಾಣವನ್ನು ಹೆಚ್ಚಿಸುತ್ತದೆ ಶುದ್ಧ ಗೋಮೂತ್ರದ ಜೊತೆಗೆ ಒಂದು ಸ್ಪೂನ್ ಕುಡಿಯುವ ನೀರನ್ನು ಬೆರೆಸಿ ಪ್ರತಿದಿನ ಸೇವಿಸುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ದೂರವಾಗುತ್ತವೆ ಇನ್ನು ಚರ್ಮದ ಸಂಬಂಧಿತ ಸಮಸ್ಯೆಗಳು ಗುಣಪಡಿಸಲು ವೈದ್ಯಕೀಯ ಮಾತ್ರೆಗಳು ಪೇಸ್ಟ್ಗಳನ್ನು ಸಿದ್ಧಪಡಿಸುವಲ್ಲಿ ಇದನ್ನು ಬಳಸಲಾಗುತ್ತದೆ ಇದು ಹಲವು ಉಪಯುಕ್ತ ನೈಸರ್ಗಿಕ ರಾಸಾಯನಿಕ ವಸ್ತುಗಳನ್ನು ಹೊಂದ ರೋಗ ನಿರೋಧಕ ತಾಣವನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ಕಬ್ಬಿಣದ ಅಂಶವು ವ್ಯಕ್ತಿಯ ಚಟುವಟಿಕೆಯನ್ನು ಮತ್ತು ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ ತಾಮ್ರದ ಅಂಶವು ಗೋಮೂತ್ರದಲ್ಲಿ ಕಂಡುಬರುತ್ತದೆ ಇದು ವಿಟಮಿನ್ ಎ ಬಿ ಸಿ ಡಿ ಮತ್ತು ಉತ್ತಮ ಪ್ರಮಾಣವನ್ನು ಹೊಂದಿದೆ ಅದು ವ್ಯಕ್ತಿಯ ವೀರ್ಯ ಸಂಖ್ಯೆಯನ್ನು ಹೆಚ್ಚಿಸುವರಲ್ಲಿ ಸಹಾಯ ಮಾಡುತ್ತದೆ ಅಲ್ಲದೆ ಬಾಯಾರಿಕೆಯನ್ನು ಕಡಿಮೆ ಮಾಡುತ್ತದೆ ಮೂತ್ರಪಿಂಡ ಮತ್ತು ಗಾಳಿಗುಳ್ಳೆಯ ಕಲ್ಲುಗಳನ್ನು ತಡೆಗಟ್ಟಲು ಗೋಮೂತ್ರ ನಿಯಮಿತ ಬಳಕೆ ಸಹಾಯ ಮಾಡುತ್ತದೆ ದೇಹದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಶಕ್ತಿ ಹೊಂದಿರುತ್ತದೆ ಇನ್ನು ಗೋಮೂತ್ರವನ್ನು ಮನೆಯ ಸ್ವಚ್ಛತೆಗಾಗಿ ಬಳಸಲಾಗುತ್ತದೆ ಇನ್ನು ಗೋಮೂತ್ರದ ಸ್ಥಾನ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗೋಮೂತ್ರವನ್ನು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಮನೆಯ ನೆಲ ಒರೆಸುವುದರಲ್ಲಿ ಸ್ವಲ್ಪ ಗೋಮೂತ್ರವನ್ನು ತೆಗೆದುಕೊಂಡು ನೆಲ ಒರೆಸಿದರೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತೇವೆ ಸ್ನೇಹಿತರೆ ಮೇಲಿನ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ತಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು